ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ 14 ಪೇಜ್ ನಂಬರ್ 199. ಇಸ್ರೇಲರ ಕಳೆದು ಹೋದ ಕುಲಗಳನ್ನು ಎಲ್ಲಿ ಹುಡುಕಬೇಕೆಂಬುದರ ಬಗ್ಗೆ ಚರ್ಚೆಗೆ ಪ್ರವೇಶಿಸುವುದನ್ನು ನಾವು ಮುಖ್ಯವೆಂದು ಪರಿಗಣಿಸುವುದಿಲ್ಲ. ಆ ಕಳೆದು ಹೋದ ಕುಲಗಳು ಪ್ರಸ್ತುತ ದಿನದಲ್ಲಿನ ಕೆಲವೊಂದು ನಾಗರಿಕ ರಾಷ್ಟ್ರಗಳಿಂದ ಗುರುತಿಸಲ್ಪಡುವುದು ಎಂದು ಕೆಲವರು ಹೇಳುವಂತೆ ಅದು ಸತ್ಯವೂ ಅಥವಾ ಅಸತ್ಯವೂ ಆಗಿರಬಹುದು. ಆದರೆ ಸೂಚಿಸಲಾದ ಕೆಲವೊಂದು ರುಜುವಾತುಗಳನ್ನು ಇನ್ನೂ ಅಸಮಂಜಸವಾಗಿಲ್ಲವಾದರೂ ಒಟ್ಟಾಗಿ ಅದು ಹೆಚ್ಚಾದ ಅನುಮಾನಾಸ್ಪದವೂ ಮತ್ತು ಊಹೆಯ ಕಾರ್ಯವೂ ಆಗಿದೆ. ಆದರೆ ಕೆಲವೊಂದು ನಾಗರಿಕ ರಾಷ್ಟ್ರಗಳು ಕಳೆದು ಹೋದ ಕುಲಗಳ ಸಂತತಿಯವರು ಎಂದು ಇನ್ನೂ ಸ್ಪಷ್ಟವಾಗಿ ತೋರಿಸಬೇಕಾದರೆ ಪರಲೋಕದ ಉನ್ನತ ಕರೆ ಅಡಿಯಲ್ಲಿ ಅವರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಸಾಬೀತುಪಡಿಸುತ್ತದೆ. ಇದು ಅವರ ರಾಷ್ಟ್ರೀಯವಾದ ನಿರಾಕರಣೆಯ ನಂತರ ಯಹೂದಿ ಮತ್ತು ಗ್ರೀಕರ ನಡುವೆ ಬಂಧನ ಮತ್ತು ಬಿಡುಗಡೆ ಮಧ್ಯೆ ಯಾವುದೇ ವ್ಯತ್ಯಾಸ ತಿಳಿದಿಲ್ಲ. ಅಂತಹ ಪುರಾವೆಗಳು ಎಂದಾದರೂ ಸ್ಪಷ್ಟವಾಗಿ ಬರುವುದಾದರೆ ಇನ್ನೂ ಆಗಿಲ್ಲ. ಅದು ಪ್ರವಾದನೆಯೊಂದಿಗೆ ಮತ್ತು ಆ ದೇಶಕ್ಕೆ ಸಂಬಂಧಿಸಿದ, ಆದರೆ ಇನ್ನೂ ರಾಜ್ಯದ ಭೂಲೋಕದ ಹಂತದಲ್ಲಿ ಇನ್ನೂ ನೆರವೇರಲು ಕಾದಿರುವ ವಾಗ್ದಾನಗಳೊಂದಿಗೆ ಸಮರ್ಪಕವಾಗಿ ಸಾಮರಸ್ಯವನ್ನು ಹೊಂದಿದೆ. ಸ್ವಾಭಾವಿಕವಾದ ಬಾಂಧವ್ಯ ಮಾತ್ರವಲ್ಲದೆ ದೀರ್ಘಕಾಲದಿಂದ ನೆರವೇರುತ್ತಿರುವ ವಾಗ್ದಾನಗಳಲ್ಲಿ ಇನ್ನೂ ಬದುಕುಳಿದಿರುವ ನಂಬಿಕೆಯ ಮಟ್ಟವು ಮತ್ತು ಅವುಗಳೆಲ್ಲ ಸ್ವಾಭಾವಿಕ ಪೂರ್ವಕಲ್ಪಿತ ಅಭಿಪ್ರಾಯಗಳು ಇಸ್ರೇಲರು ನೂತನ ಅರಸರನ್ನು ಅಂಗೀಕರಿಸುವ ಸಾಮಾನ್ಯ ಮತ್ತು ತಾತ್ವರಿಕವಾದ ಒಪ್ಪಿಕೊಳ್ಳುವಿಕೆಯ ಅನುಕೂಲಕರವಾಗಿದೆ. ಅದೇ ಸಮಯದಲ್ಲಿ ಅಳತೆ ಮಾಡಬಹುದಾದ ನಿಬಂಧನೆಗಳ ಬಗ್ಗೆ ಅವರ ವಿಧೇಯತೆಯ ಸ್ವಭಾವವೂ ಸಹ ಹೊಸ ಸರ್ಕಾರದ ವಿಚಾರಧಾರೆಯೊಂದಿಗೆ ಅವರ ತ್ವರಿತವಾದ ಸಾಮರಸ್ಯಕ್ಕೆ ಅನುಕೂಲವಾಗಿರುವುದು. ದೇವರ ಸಾಂಕೇತಿಕ ರಾಜ್ಯದ ಅವಧಿಯಲ್ಲಿನ ಯೆರೂಸಲೇಮ್ ಎಂಬುದು ಪ್ರಭುತ್ವದ ಸ್ಥಾನವಾಗಿರುವುದರಿಂದ ಅದು ಪುನಃ ಅದೇ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವುದು ಮತ್ತು ಅದು ರಾಜಾದಿರಾಜನ ಪಟ್ಟಣವಾಗಿದೆ. ಕೀರ್ತನೆ 48:2 ಮತ್ತು 5:35 ಎಂದು ನಗರವು ರಾಜ್ಯದ ಮತ್ತು ಪ್ರಭುತ್ವದ ಸಂಕೇತವಾಗಿದೆ. ಅದರಂತೆ ದೇವರ ರಾಜ್ಯವು ನೂತನ ಯೆರೂಸಲೇಮಿನಿಂದ ಸಂಕೇತಗೊಂಡಿದೆ ಮತ್ತು ಅದು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬರುವ ನೂತನ ಪ್ರಭುತ್ವವಾಗಿದೆ. ಮೊದಲಿಗೆ ಅದು ಆತ್ಮಿಕ ವರ್ಗದವರನ್ನು ಅಂದರೆ ದೇವರ ಮೊದಲಗಿತ್ತಿಯನ್ನು ಮಾತ್ರವೇ ಹೊಂದಿದ್ದು ಕ್ರಮೇಣವಾಗಿ ಭೂಲೋಕಕ್ಕೆ ಇಳಿದು ಬಂದಿದೆ ಎಂದು ಯೋಹಾನನು ನೋಡಿದ್ದಾನೆ. ಅಂದರೆ ಪ್ರಸ್ತುತ ಇರುವ ರಾಜ್ಯಗಳು ಚೂರು ಚೂರಾಗಿ ಹೋಗುವಾಗ ಕರ್ತನ ದಿನದಲ್ಲಿ ಅದು ಕ್ರಮೇಣವಾಗಿ ಅಧಿಕಾರಕ್ಕೆ ಬರುವುದು. ಹೀಗೆ ಸೂಕ್ತ ಸಮಯದಲ್ಲಿ ಈ ಪಟ್ಟಣವು ಭೂಲೋಕದ ಹಂತದ ಸರ್ಕಾರವು ಸ್ಥಾಪಿತಗೊಳ್ಳುತ್ತದೆ. ಅದರ ಭಾಗಗಳು ಅಥವಾ ಸದಸ್ಯರುಗಳು ಪುರಾತನ ಪಿತೃಗಳಾಗಿರುತ್ತಾರೆ. ಎರಡು ಪಟ್ಟಣಗಳು ಸರ್ಕಾರಗಳು ಇರುವುದಿಲ್ಲ, ಆದರೆ ಒಂದೇ ಪಟ್ಟಣ, ಒಂದೇ ಪರಲೋಕದ ಸರ್ಕಾರ. ಅಬ್ರಹಾಮನು ಇದನ್ನು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣ ಎಂಬುದಾಗಿ ನೋಡಿದನು. ಇದು ನೀತಿವಂತಿಕೆಯಲ್ಲಿ ಸ್ಥಾಪಿತವಾಗುವ ಸರ್ಕಾರ ವಿಮೋಚಕನಾದ ಯೇಸುವಿನ ನೀತಿವಂತಿಕೆ ಎಂಬ ಬಂಡೆಯ ಅಸ್ಥಿವಾರದ ಮೇಲೆ ಸ್ಥಾಪಿತವಾದ ಸರ್ಕಾರವಾಗಿದೆ. ಆತನು ಸಮರ್ಪಿಸಿದ ಮಾನವ ಇಡುಬಲಿಯು ದೈವಿಕ ನ್ಯಾಯದ ದೃಢತೆಯು ಈ ಹಿಂದೆ ತಪ್ಪಿದಸ್ಥರನ್ನು ಕ್ಷಮಿಸುವುದಕ್ಕಿಂತ ಹೆಚ್ಚಾಗಿ ವಿಮೋಚನೆಗೊಂಡವರನ್ನು ಇನ್ನು ಮುಂದೆ ಖಂಡಿಸಲಾಗದು. ರೋಮಾಪುರದವರಿಗೆ 8:31-34 ಹಾಗೂ 1 ಕೊರಿಂಥ 3:11 ಶಾಂತಿಯ ಭವ್ಯವಾದ ನಗರ, ಅದರ ಗೋಡೆಗಳು ರಕ್ಷಣೆಯನ್ನು ಸುರಕ್ಷತೆಯನ್ನು ಅದರಲ್ಲಿ ಪ್ರವೇಶಿಸುವವರಿಗೆಲ್ಲ ಆಶೀರ್ವಾದವನ್ನು ಸಂಕೇತಿಸುತ್ತದೆ. ಅದರ ಬುನಾದಿಯು ನ್ಯಾಯದ ಮೇಲೆ ಸ್ಥಾಪಿತಲ್ಪಟ್ಟು ಅದು ಎಂದಿಗೂ ಅಲ್ಲಾಡುವುದಿಲ್ಲ. ಅದನ್ನು ಕಟ್ಟಿದವನು ಮತ್ತು ವಿನ್ಯಾಸಗೊಳಿಸಿದವನು ದೇವರೇ ಆಗಿದ್ದಾನೆ. ಇದರ ಭವ್ಯವಾದ ದೇವನಗರಿಯ ಬೆಳಕಿನಲ್ಲಿ ರಾಜ್ಯದಲ್ಲಿ ರಾಷ್ಟ್ರಗಳು ಪ್ರಕಾಶಿಸುತ್ತಾ ಜನಾಂಗಗಳು ಪರಿಶುದ್ಧ ಪವಿತ್ರತೆಯ ರಾಜ್ಯ ಮಾರ್ಗದಲ್ಲಿ ಪರಿಪೂರ್ಣತೆಯತ್ತ ದೇವರೊಂದಿಗೆ ಪೂರ್ಣ ಸಾಮರಸ್ಯದಲ್ಲಿ ನಡೆಯುತ್ತಾರೆ. ಪ್ರಕಟಣೆ 21:24. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.